ಪಂದ್ಯದ ಮೂಲಕ ನವೀನ್ ಉಲ್ ಹಕ್ ಈಗ ಐಪಿಎಲ್ನಲ್ಲಿ ಸಖತ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅವರ ಪ್ರದರ್ಶನ ಅಲ್ಲ, ಬದಲಿಗೆ ವಿರಾಟ್ ಕೊಹ್ಲಿ ಜೊತೆಗಿನ ಕಿರಿಕ್. ಹೌದು, ಐಪಿಎಲ್ನ 43ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವೇಗಿ ನವೀನ್ ಉಲ್ ಹಕ್ ಹಾಗೂ ಆರ್ಸಿಬಿ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಕಿತ್ತಾಡಿಕೊಂಡಿದ್ರು. ಲಕ್ನೋ ತಂಡದ ಬ್ಯಾಟಿಂಗ್ ವೇಳೆ ಶುರುವಾದ ಈ ಜಗಳ ಪಂದ್ಯ ಮುಗಿದ ನಂತರವೂ ಕಂಟಿನ್ಯೂ ಆಯಿತು. ಲಕ್ನೋ ಇನ್ನಿಂಗ್ಸ್ನ 17ನೇ ಓವರ್ ವೇಳೆ ವಿರಾಟ್ ಕೊಹ್ಲಿ ಹಾಗೂ ನವೀನ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಅಂಪೈರ್ ಮಧ್ಯೆ ಪ್ರವೇಶಿಸಿ ಜಗಳವನ್ನ ಕಂಟ್ರೋಲ್ ಮಾಡಿದ್ರು. ಇದೇ ವೇಳೆ ಕಿಂಗ್ ಕೊಹ್ಲಿ ತಮ್ಮ ಶೂ ಧೂಳನ್ನ ನವೀನ್ಗೆ ತೋರಿಸಿ ಪರೋಕ್ಷವಾಗಿ ಧೂಳಿಗೆ ಸಮ ಅಂತಾನೂ ಹೇಳಿದ್ರು. ಇತ್ತ ನವೀನ್ ಉಲ್ ಹಕ್ ಕೂಡ ವಿರಾಟ್ ಕೊಹ್ಲಿಯನ್ನ ಗುರಾಯಿಸುತ್ತಾ ದೃಷ್ಟಿಯುದ್ಧದಲ್ಲಿ ನಿರತರಾಗಿದ್ರು. ಅಲ್ಲದೆ ಪಂದ್ಯ ಮುಗಿದ ನಂತರ ಹಸ್ತಲಾಘ ಮಾಡೋ ಟೈಮ್ನಲ್ಲೂ ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಈ ವೇಳೆ ನವೀನ್ ಕೊಹ್ಲಿಯ ಕೈಯನ್ನ ಎಳೆದಿದ್ರು. ಅಷ್ಟರಲ್ಲಿ ಮಧ್ಯ ಪ್ರವೇಶಿಸಿ ಗ್ಲೆನ್ ಮ್ಯಾಕ್ಸ್ವೆಲ್ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಈಗ ಮೈದಾನದಲ್ಲಿನ ಕಿತ್ತಾಟದ ಬಗ್ಗೆ ನವೀನ್ ಉಲ್ ಹಕ್ ಮಾತನಾಡಿದ್ದಾರೆ. ನಾನು ಬಂದಿರೋದು ಐಪಿಎಲ್ ಆಡೋದಕ್ಕೆ, ಯಾರ ಬೈಗುಳ ತಿನ್ನೋದಕ್ಕಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ವಿರಾಟ್ ಕೊಹ್ಲಿ ನಿಂದಿಸಿರೋದಕ್ಕೆ ನಾನು ಕೋಪಗೊಂಡಿರೋದಾಗಿ ಪರೋಕ್ಷವಾಗಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿಯನ್ನ ಎದುರು ಹಾಕೊಂಡಿರೋದ್ರಿಂದ ಇದೀಗ ಆರ್ಸಿಬಿ ಅಭಿಮಾನಿಗಳು ಅಫ್ಘಾನ್ ಆಟಗಾರ ನವೀನ್ ಉಲ್ ಹಕ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಿ ಬಿದ್ದಿದ್ದಾರೆ.